ಬೆಂಗಳೂರು ಒನ್ ನ್ಯೂಸ್, ಇದು ನಿಮ್ಮ ಧ್ವನಿ. ಮುಖಂಡರುಗಳಿಗೆ ಹಾಗೂ ಸಿಂದಗಿ ಮತಕ್ಷೇತ್ರದ ಮತದಾರರಿಗೆ, ಅಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಿಂದಗಿ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಅಲ್ಲಿ ತೀವ್ರವಾದಂತಹ ಸ್ಪರ್ಧೆ ಆಗ್ತದೆ ಅಂತ ನಾವು ಲೆಕ್ಕ ಹಾಕಿದ್ದೆವು. ಆದರೆ ಅಲ್ಲಿ ಬಹಳ ದೊಡ್ಡ ಅಂತರದಿಂದ ಸೋತಿದ್ದೀವಿ ನಾವು. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ 3ನೇ ಸ್ಥಾನದಲ್ಲಿತ್ತು, ಈಗ 2ನೇ ಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಅಷ್ಟೇ ಸಮಾಧಾನ. ಆದರೂ ಸೋಲು ಸೋಲೆ, ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನನಗೆ ಬಹಳ ಮುಖ್ಯವಾಗಿ ನಾನು ಅಲ್ಲಿ 3-4 ದಿನ ಕ್ಯಾಂಪೇನ್ ಮಾಡಿದ್ದೆ. ರೆಸ್ಪಾನ್ಸು ಚೆನ್ನಾಗಿತ್ತು. ಹೊಸ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರಿಗೆ ಸರಿಯಾದ ರೀತಿ ಹೊಂದಾಣಿಕೆ ಆಗಲಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ದಟ್ ಇಸ್ ವಾಟ್ ಐ ಫೀಲ್. ಅಶೋಕ್ ಮನಗೂಳಿ JDS-ಇಂದ ನಮ್ಮ ಪಕ್ಷಕ್ಕೆ ಬಂದವರು. ಸೊ ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೋ. ಕಾರ್ಯಕರ್ತರ ಮಟ್ಟದಲ್ಲಿ ಅಷ್ಟೊಂದು ಕೋಆರ್ಡಿನೇಷನ್ ಆಗಲಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡ್ತಿದ್ರು ಅದರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ JDS ಕಾರ್ಯಕರ್ತರಿಗೆ. ಅವ್ರ ಜೊತೆ ಬಂದವರು, ಅಶೋಕ್ ಮನಗೂಳಿ ಜೊತೆ ಬಂದವರು, ಹೊಂದಾಣಿಕೆ ಅಷ್ಟೊಂದು ಆಗಲಿಲ್ಲ ಅಂತ ಹೇಳ್ತಿದ್ರು. ಹೊಸ ಅದು ನಾನು ಹೇಳಿದ್ದೆ, ಆದರೂ ಅದು ಸರಿಯಾಗಿ ರೀತಿ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೊಮ್ಮೆ ಅಲ್ಲಿ ಸೋಲಾಗಿದೆ ನಮಗೆ. ಆನ್ಗಲ್ನಲ್ಲಿ ಗೆದ್ದಿದ್ದೀವಿ. ನಿಮ್ಮ ನಾನು ಇನ್ನೂ TV ನೋಡ್ತಾ ಇದ್ದೆ. ನಾನು ಇನ್ನೂ ಪೂರ್ಣ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ, ಬಟ್ ಲೀಡ್ನಲ್ಲಿ ಇದ್ದೋ ನಾವು. ನಮಗೆ ಇಲ್ಲಿ ನಿರೀಕ್ಷೆ ರೀತಿಯಲ್ಲಿ ಫಲಿತಾಂಶ ಬಂದಿದೆ ಆನ್ಗಲ್ನಲ್ಲಿ. ಯಾಕಂದ್ರೆ 10,000-12,000 ಗೆಲ್ತೀವಿ ಅಂತ ನಮ್ಮ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ಅನುಗುಣವಾಗಿ ಫಲಿತಾಂಶ ಬಂದಿದೆ. ಮತ್ತೆ ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ. ಶ್ರೀನಿವಾಸ್ ಮಾನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಮತ್ತೆ BJP ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನ ಇದೆ. ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿಷ್ಕ್ರಿಯವಾದಂಥ ಸರ್ಕಾರ, ಇವೆಲ್ಲ ಕಾರಣಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ, ಒಂದು 12 ಮಿನಿಸ್ಟ್ರಿಗಳು ಅಲ್ಲೇ ಒಂದು ವಾರ ಕ್ಯಾಂಪ್ ಮಾಡಿದರು. ಪಕ್ಕದ ಕಾನ್ಸ್ಟಿಟ್ಯೂಯನ್ಸಿ ಸಿಗ್ಗಾಂವಿಗೆ ಬಸವರಾಜ ಬೊಮ್ಮಾಯಿ ಕಾನ್ಸ್ಟಿಟ್ಯೂಯನ್ಸಿ ಸಿಗ್ಗಾಂವ್, ಇದು ಆನ್ಗಲ್ಲು ಪಕ್ಕದ ಅಡ್ಜಸೆಂಟ್ ಕಾನ್ಸ್ಟಿಟ್ಯೂಯನ್ಸಿ. ಆದರೂ ಕೂಡ ಅವರಿಗೆ ಬಹಳ ಪ್ರತಿಷ್ಠೆ ಮಾಡ್ಕೊಂಡು ಅಲ್ಲೇ ಇದ್ಕೊಂಡು 12 ಮಂತ್ರಿಗಳು ಇದ್ಕೊಂಡು ಅಧಿಕಾರ ದುರುಪಯೋಗ ಮಾಡಿ ಹಣ ಹಂಚಿ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ನಾವು ಗೆದ್ದಿದ್ದೀವಿ. ಸೊ ಜನರು ಇವತ್ತು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರದ್ದು ಸರ್ಕಾರ ಇದೆ, ಮಂತ್ರಿಗಳು ಇದ್ಕೊಂಡು ಬಹಳ ಪ್ರಚಾರ ನಡೆಸಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಅಧಿಕಾರ ದುರುಪಯೋಗ ಆಗಿದೆ. ಇಷ್ಟಾದರೂ ಕೂಡ ನಾವು ಗೆದ್ದಿದ್ದೀವಿ. ಇದರರ್ಥ ನಾನು ಇದೇ ದಿಕ್ಸೂಚಿ ಅಂತ ಹೇಳಕ್ ಹೋಗಲ್ಲ. ನಾನು ಮೊದಲಿಂದ ಹೇಳಿದ್ದೀನಿ, ಬಯಲಕ್ಷಣಗಳು ಯಾವಾಗಲೂ ಕೂಡ ದಿಕ್ಸೂಚಿಗಳಾಗಲ್ಲ ಅಂತ. ಆದರೆ ಜನರ ಒಂದು ಎಚ್ಚರಿಕೆ ಗಂಟೆಯನ್ನು ಅಲ್ಲಿ ಬಾರಿಸಿದ್ದಾರೆ. BJP ಸರ್ಕಾರ ವಿರುದ್ಧ
ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದಾರೆ. ಸೊ ನನಗನ್ಸುತ್ತೆ ಜನ ಕರ್ನಾಟಕದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತೇಳಿ ನನಗನ್ಸುತ್ತೆ. ಇವತ್ತು ದೇಶದಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಹದಿಮೂರು ರಾಜ್ಯಗಳಲ್ಲಿ ಸುಮಾರು 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. ಬೈ ಎಲೆಕ್ಷನ್ 8 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಮುಂದಿದೆ. ಕಾಂಗ್ರೆಸ್ 7 ಕ್ಷೇತ್ರದಲ್ಲಿ ಮುಂದೆ ಇದೆ. ಬೇರೆ ಬೇರೆ ಪಕ್ಷಗಳೆಲ್ಲ ಇದ್ದಾವೆ ಅದರಲ್ಲಿ. ಸೊ ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಯವರ ಸುಳ್ಳು ಆಡಳಿತ, ಬೆಲೆ ಏರಿಕೆ, ಇದರ ವಿರುದ್ಧವಾಗಿ ಜನ ಇವತ್ತು ತೀರ್ಪನ್ನು ಇಡೀ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.